ನಮಸ್ಕಾರ ಸ್ನೇಹಿತರೆ, ಕನ್ಫ್ಯೂಷನ್ ಕನ್ಕ್ಲೂಷನ್ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಸ್ಕಾರ. ವೈದ್ಯರು ನಾರಾಯಣ ಹರಿ ಅಂತಾರೆ, ಅಂದರೆ ವೈದ್ಯರು ದೇವರಿದ್ದಂತೆ ಅಂತ. ಆದರೆ ಈಗ ರೋಗಕ್ಕಿಂತ ವೈದ್ಯರೇ ಅಪಾಯ ಎಂಬಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲೆಯ ದೊಡ್ಡ ಆಸ್ಪತ್ರೆ ಅನಿಸ್ಕೊಂಡು ಇತ್ತೀಚೆಗೆ ವೈದ್ಯಕೀಯ ಕಾಲೇಜು ಆಗಿರುವ ಮಿಮ್ಸ್ನಲ್ಲಿ ಜನರಿಗೆ ನಿಜವಾಗಿಯೂ ಸೂಕ್ತ ಚಿಕಿತ್ಸೆ ಸಿಗ್ತಿದೆಯಾ? ಖಂಡಿತ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಲಕ್ಷಗಟ್ಟಲೆ ಸಂಬಳ ತರೋ ಡಾಕ್ಟರ್ಗಳು ಸೈನ್ ಹಾಕಿ ತಮ್ಮ ಚೇಂಬರ್ ಅಥವಾ ಖಾಸಗಿ ನರ್ಸಿಂಗ್ ಹೋಮ್ ಸೇರಿಕೊಂಡ್ರೆ ಹೊರ ರೋಗಿಗಳ ವಿಭಾಗದಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳು ಕುಳಿತು ಚಿಕಿತ್ಸೆ ನೀಡ್ತಾರೆ. ಅಂದಮೇಲೆ ಆ ರೋಗಿಗಳಿಗೆ ಯಾವ ರೀತಿ ಚಿಕಿತ್ಸೆ ಸಿಗುತ್ತೆ ಅಂತ ನೀವೇ ಊಹಿಸ್ಕೊಳ್ಳಿ. ಇನ್ನೂ ಕೆಲವು ಪ್ರಖ್ಯಾತರಿದ್ದಾರೆ, ಅವರು ಎಮ್ ಬಿ ಎಸ್ ಮಾಡ್ಕೊಂಡು ಬಂದು ಡಾಕ್ಟರ್ ಆಗಿದ್ದಾರೋ ಅಥವಾ ಎಮ್ ಎಮ್ ಇಸ್ಕೊಂಡಿದ್ದು ಲಂಚ ಕೊಟ್ಟು ಬಂದಿದ್ದಾರೋ ಗೊತ್ತಿಲ್ಲ. ಯಾಕೆ ಅಂತೀರಾ? ಪ್ರಥಮ ಚಿಕಿತ್ಸಾ ಕೇಂದ್ರದಿಂದ ಕೆಲಸ ನಡೀತಿರೋ ಇಲ್ಲಿನ ವೈದ್ಯರ ಎಡವಟ್ಟಿನಿಂದ ರೋಗಿಯೊಬ್ಬರು ಅನುಭವಿಸಿದ ವ್ಯಥೆಯನ್ನು ಅವ್ರ ಬಾಯಿಂದನೇ ಕೇಳಿ. ನನಗೆ 2019 ಮೇ 18 ತಾರೀಕು ಬೈಕಲ್ಲಿ ಹೋಗಬೇಕಾದ್ರೆ ತಲೆ ಸುತ್ತ ಬಂದು ಜ್ಞಾನ ತಪ್ಪು ಬಿದ್ದೆ. ಅದಾದಂಥ ಸಂದರ್ಭದಲ್ಲಿ ನಾನು ಒಬ್ಬರು ಮಂಡ್ಯದ ಫಿಸಿಷಿಯನ್ ಡಾಕ್ಟ್ರ್ ಹತ್ರ ತೋರಿಸಿದೆ. ಅವರು ತೋರಿಸಿದಾಗ ಬ್ರೈನ್ ಎಮ್ ಆರ್ ಐ ಸ್ಕ್ಯಾನಿಗೆ ಬರೆದ್ರು. ಆ ರಿಪೋರ್ಟ್ ಬರೋಕ್ಕೆ ಮುಂಚೆನೇ ನನಗೆ ಇದು ಮೈಲ್ಡಾಗಿ ಪಿಡ್ಸ್ ಆಗಿರ್ಬೋದು ಅಂತೇಳಿ ನನಗೆ ಪಿಡ್ಸ್ ಟ್ಯಾಬ್ಲೆಟ್ನ ಕೊಟ್ಟರು. ನಾನು ಆ ಟ್ಯಾಬ್ಲೆಟ್ನ ಕಂಟಿನ್ಯೂ ಮಾಡಿದೆ. ಕಂಟಿನ್ಯೂ ಮಾಡಿದಾಗ ಮೇ 23 ತಾರೀಕು ಮತ್ತೆ ಒಂದೇ ದಿನ 5 ಸಲ ಅನ್ಕಾನ್ಸಿಯಸ್ ಆಗಿ ಬಿದ್ದೆ. ಆವತ್ತು ಲೋಕಸಭಾ ಚುನಾವಣೆ ರಿಸಲ್ಟ್ ಇತ್ತು. 5 ಸಲ ಅನ್ಕಾನ್ಸಿಯಸ್ ಆಗಿ ಬಿದ್ದಾಗ ಮಂಡ್ಯದ ಮಿಮ್ಸ್ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆದೆ. ಅಡ್ಮಿಂಟ್ ಆದಾಗ ಎಮರ್ಜೆನ್ಸಿಲಿ ಅಡ್ಮಿಂಟ್ ಮಾಡ್ಕೊಂಡ್ರು, ಗ್ಲೂಕೋಸ್ ಕೊಟ್ಟರು. ಗ್ಲೂಕೋಸ್ ಕೊಟ್ಟಮೇಲೆ ನೈಟು 10 ಗಂಟೆಗೆ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ನನ್ನ ವಾರ್ಡಿಗೆ ಶಿಫ್ಟ್ ಮಾಡಿದಾಗ ಬೆಳಿಗ್ಗೆಗೆ ಡಾಕ್ಟ್ರು ಬಂದರು, ಯಾರೋ ಸರ್ಜನ್ನು, ಅವ್ರ ಹೆಸರು ಗೊತ್ತಿಲ್ಲ. ಅವ್ರು ಬಂದು ಅದು ಇದು ಬ್ಲಡ್ ಟೆಸ್ಟು ಏನೇನೋ ಟೆಸ್ಟ್ ಮಾಡಿಸಿದ್ರು, ಎಲ್ಲ ಟೆಸ್ಟ್ಗಳು ರಿಪೋರ್ಟ್ ತಗೊಂಡೋದೆ. 5 ದಿನ ಅಡ್ಮಿಂಟ್ ಮಾಡ್ಕೊಂಡಿದ್ರು. ಅಡ್ಮಿಂಟ್ ಮಾಡ್ಕೊಂಡಿದ್ದಂಥ ಸಂದರ್ಭದಲ್ಲಿ ಮತ್ತೆ ಅವ್ರು ಬಂದು ನೀನು ಪೋರ್ಕ್ ಜಾಸ್ತಿ ತಿಂದ್ಬಿಟ್ಟಿದೀಯಾ, ಆ ಪೋರ್ಕ್ ಒಳಗಡೆ ಹುಳಗಳಿರುತ್ತೆ, ಅದೆಲ್ಲ ಹೋಗಿ ಬ್ರೈನಿಗೆ ಸೇರ್ಕೊಂಡಿದೆ, ಆ ಹುಳಗಳು ಒಳಗಡೆ ಸತೋಗೈತೆ, ಅದಕ್ಕೆ ಹಿಂಗಾಗೈತೆ ಅಂತ ಹೇಳಿದ್ರು. ಇನ್ನೊಬ್ಬರು ಡಾಕ್ಟ್ರು ಬಂದು ನೀನು ಪಾನಿಪುರಿ ಗೋಬಿ ಜಾಸ್ತಿ ತಿಂದ್ಬಿಟ್ಟಿದೀಯಾ, ಅದರೊಳಗಡೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಾಕ್ತಾರಲ್ಲ, ಸೊಪ್ಪನ್ನು ತೊಳೆದಿರಲ್ಲ, ಅದರೊಳಗಡೆ ಮಣ್ಣುಗಳೆಲ್ಲ ಸೇರ್ಕೊಂಡು ಅದು ಹೋಗಿ ಬ್ರೈನಲ್ಲಿ ಸೇರ್ಕೊಂಡು ಹಿಂಗಾಗೈತೆ ಅಂತ ಹೇಳಿದ್ರು. 5 ದಿನ ಆಯಿತು. ಡ್ಯೂಟಿ ಡಾಕ್ಟ್ರುಗಳು ಯಾರ್ಯಾರು ಬರ್ತಾರೆ ಅವರೆಲ್ಲ ನೋಡೋದು, ಒಬ್ಬರು ಒಂದೊಂಥರ ಒಬ್ಬರು ಒಂದೊಂಥರ ಟ್ಯಾಬ್ಲೆಟ್ನ ಬರೆದು 5 ಆ ಥರ ಟ್ಯಾಬ್ಲೆಟ್ ಆಗೋಯಿತು. ಹೆವಿ ಡೋಸೇಜ್ ಆಗಿ ನನಗೆ ಮತ್ತೆ ತಲೆ ಸುತ್ತು, ಎಲ್ಲ ಆಯಿತು ಸರಿ ಆಯಿತು ಅಂದ್ಬಿಟ್ಟು ಆಚೆ ಪ್ರೈವೇಟ್ ಇದಕ್ಕೆ ಒಂದು ಟೆಸ್ಟಿಗೆ ಬರೆದ್ರು. ಆಗ ಹೋಗಿ ನಾನು ಆಚೆ ಪ್ರೈವೇಟ್ ಟೆಸ್ಟ್ ಮಾಡಿಸಿದಾಗ ಆಚೆ ಪ್ರೈವೇಟ್ ಡಾಕ್ಟ್ರು ಒಬ್ಬರು ಹೇಳಿದ್ರು, ನೀನು ಒಂದು ಸಲ ನಿಮ್ಮಾನ್ಸು ಕನ್ಸಲ್ಟೇಟ್ ಮಾಡಪ್ಪ, ಇದು ಏನೋ ನರ್ಸ್ ಪ್ರಾಬ್ಲಮ್ ಇರುವಂಗಿದೆ, ನ್ಯೂರಾಲಜಿ ಡಿಪಾರ್ಟ್ಮೆಂಟ್ಗೆ ಹೋಗಿ ನಿಮ್ಮಾನ್ಸಕ್ಕೆ ತೋರಿಸು ಅಂದರು. ಸರಿ ಸರ್ ಆಯಿತು ಅಂದ್ಕೊಂಡು ಬಂದೆ. ಆ ರಿಪೋರ್ಟೆಲ್ಲ ತಗೊಂಡೋಗಿ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತೋರಿಸಿದೆ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತೋರಿಸಿದಾಗ ಅವ್ರು ಹೇಳಿದ್ರು ನೋಡೋಣ ಅಂತ ಹೇಳ್ಬಿಟ್ಟು ಮತ್ತೆ 2 ದಿನ ಇಟ್ಕೊಂಡ್ರು. ಟೋಟಲ್ 5 ದಿನ ಇಟ್ಕೊಂಡು ಟ್ಯಾಬ್ಲೆಟ್ ಬರೆದು ಡಿಸ್ಚಾರ್ಜ್ ಮಾಡಿಬಿಟ್ರು. ಏನು ಪ್ರೊಸೀಜೇ ಮಾಡಿಲ್ಲ, ಏನೂ ಹೇಳಲಿಲ್ಲ ಅವರು. ಆಮೇಲೆ ಓದೆ ನಾನು ಇವ್ರು ಬರೆದಿದ್ದಂಥ ಟ್ಯಾಬ್ಲೆಟ್ನ ಆಚೆ ಬಂದಮೇಲೆ ಒಂದು ವಾರ 4 ದಿನ 5 ದಿನ ತಗೊಂಡೆ. ಬೆಳಿಗ್ಗೆ ತಿಂಡಿ ತಿಂದ್ಬಿಟ್ಟು ನಾನು ಟ್ಯಾಬ್ಲೆಟ್ ತಿಂದರೆ ಹೆವಿ ಡೋಸೇಜು, ಫುಲ್ಲು ತಲೆ ಸುತ್ತೋದು, ಹಿಂಗಾಯಿತು, ಮತ್ತೆ ಅನ್ಕಾನ್ಸಿಯಸ್ ಆಗ್ಬಿಟ್ಟೆ. ಆವಾಗ ನಾನು ನಿಮ್ಮನ್ಸ್ಗೆ ಹೋಗಿ ತೋರಿಸ್ದೆ. ಈ ಮಂಡ್ಯದಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದು ಮೆಡಿಸನ್ ಸ್ಲಿಪ್ಗಳು ಮೆಡಿಸನ್ನು ಎಲ್ಲನೂ ತಗೊಂಡೋಗಿ ನಾನು ನಿಮ್ಮನ್ಸ್ಗೆ ತೋರಿಸಿದಾಗ ನ್ಯೂರಾಲಜಿ ಡಿಪಾರ್ಟ್ಮೆಂಟಲ್ಲಿ ಆ ನಿಮ್ಮನ್ಸ್ ಡಾಕ್ಟ್ರುಗಳು ಮಂಡ್ಯದಲ್ಲಿ ನೋಡಿದಂಥ ರಿಪೋರ್ಟ್ಗಳನ್ನೇ ಯಾವುದನ್ನು ಮುಟ್ಟಿಲ್ಲ. ನಾನು ನೋಡಲ್ಲ, ಇವರು ನಿನಗೆ ಪ್ರೆಸ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ನಿನಗೆ ಆಗಿರೋ ಪ್ರಾಬ್ಲಮ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂದ್ಬಿಟ್ಟು ಅವಾಗ ಅಲ್ಲಿ ಅವರು ಎಮ್ ಆರ್ ಐ ಸ್ಕ್ಯಾನು ಮತ್ತು ಬ್ಲಡ್ ಟೆಸ್ಟು, ಹಾರ್ಟ್ ಟೆಸ್ಟು, ಜಯದೇವಕ್ಕೆ ಎಲ್ಲ ಟೆಸ್ಟ್ಗಳನ್ನೂ ಬರೆದ್ರು. ಎಲ್ಲ 2-3 ದಿನ ಓಡಾಡಿ ನಾನು ಎಲ್ಲ ಟೆಸ್ಟ್ಗಳನ್ನು ಮಾಡಾದಮೇಲೆ ಇದು ನಿನಗೆ ಅದು ಬ್ರೈನು ಅವರು ಹೇಳಿರೋ ಥರ ಹುಳುಗಳು ಸೇರ್ಕೊಂಡು ಹುಳುಗಳು ಸತ್ತೋಗಿರೋದು ಅಲ್ಲ, ಆ ಮಣ್ಣು ಕೊತ್ತಂಬರಿ ಸೊಪ್ಪಲ್ಲಿ ಮಣ್ಣು ಸೇರ್ಕೊಂಡು ಅದು ಪ್ರಾಬ್ಲಮ್ ಆಗಿರೋದು ಅಲ್ಲ, ನಿನಗೆ ಬ್ರೈನ್ ಬ್ಲಡ್ ಕ್ಲಾಟ್ ಆಗಿದೆ, ನೀನು ಬರೋದು ಇಲ್ಲಿಗೆ ಒಂದು ಸ್ವಲ್ಪ ಲೇಟ್ ಆಗಿದ್ರೂ ನಿನಗೆ ಲೆಫ್ಟ್ ಸೈಡ್ ಪೂರ್ತಿ ಸ್ಟ್ರೋಕ್ ಆಗೋದು, ನಿನ್ನನ್ನು ಯಾವುದೋ ದೇವರೇ ಕಾಪಾಡಿರ್ಬೇಕು ಇಲ್ಲಿ ಬಂದು, ಅವ್ರಿಗೆ ಡಾಕ್ಟ್ರ್ಗಳಿಗೆ ಅಷ್ಟು ಗೊತ್ತಾಗಿಲ್ವ ನಿನಗೆ, ಹೇಗೆ ತಮ್ಮ ಹೇಗೆ ಅವರು ಪಿಡ್ಸ್ ಟ್ಯಾಬ್ಲೆಟ್ ಕೊಟ್ಟರು, ಅವರು ಟ್ರೀಟ್ಮೆಂಟೇ ಸರಿಯಾಗಿ ಕೊಟ್ಟಿಲ್ಲ ನಿನಗೆ, ನಿನಗೆ ಆಗಿರೋದೇ ಒಂದು ಪ್ರಾಬ್ಲಮ್ಮು, ನಿನಗೆ ಅವ್ರು ಕೊಟ್ಟಿರೋದೇ ಒಂಥರ ಟ್ರೀಟ್ಮೆಂಟು ಅಂತ ಹೇಳಿದ್ರು. ಎಲ್ಲರಿಗೂ ಬೇಜವಾಬ್ದಾರಿ ತಂದಿಂದ ವರ್ತಿಸಿದ್ರು ಡಾಕ್ಟ್ರುಗಳು. ಅಲ್ಲಿ ಯಾರನ್ನು ಕೇಳಿದ್ರು ಏನೂ ರೆಸ್ಪಾನ್ಸ್ ಮಾಡಲ್ಲ ಸರಿಯಾಗಿ. ಅಡ್ಮಿಟ್ ಮಾಡ್ಕೊಂಡ್ರು ಏನು ಪ್ರಾಬ್ಲಮ್ಮು ಅಂತ ನಿಖರವಾಗಿ ಏನೂ ಹೇಳಲಿಲ್ಲ. ಸರ್ ಹೋಗಲಿ ಬೇರೆ ಕಡೆನಾದರೂ ನಮ್ಮನ್ನು ಕಳಿಸ್ಕೊಡಿ, ಬೇರೆ ಕಡೆ ಎಲ್ಲಾದರೂ ತೋರಿಸ್ಬೇಕಂದ್ರು ಅದಕ್ಕೂ ಸರಿಯಾಗಿ ಸಮರ್ಪಕವಾಗಿ ಉತ್ತರಗಳ್ನ ಹಾಕಿಕೊಟ್ಟಿಲ್ಲ.
ಇನ್ನು ನಮ್ಮ ಪ್ರಾಬ್ಲಮ್ಗಳನ್ನ ಯಾರಿಗೂ ಹೇಳ್ಕೊಳ್ಳುವ ಕಾಡ್ದಂಥ ಪರಿಸ್ಥಿತಿ ಈಗ ನಾನು ಇದ್ದೀನಿ, ನಾನು ನೋಡ್ಕೊಂಡು ನಮ್ಮ ತಾಯಿ ಇದ್ದರು, ನಮ್ಗೆ ಯಾರು ಸಪೋರ್ಟ್ ಇರಲಿಲ್ಲ ಆ ಸಂದರ್ಭದಲ್ಲಿ. ಆಮೇಲೆ ಆಚೆ ಬಂದ ಮೇಲೆ ನಾನು ನಿಮ್ಮನ್ಸಕ್ಕೆ ತೋರಿಸಿ ವಾಸಿ ಆಗ್ತಾ ಬಂದೆ. ವಾಸಿ ಆಗ್ತಾ ಬಂದಂಥ ಸಂದರ್ಭದಲ್ಲಿ ಈಗ ಒಂದು ಇವರು ಮೊದಲನೇ ಬಾರಿಗೆ ನನಗೆ ಕೊಟ್ಟಂಥ ಚಿಕಿತ್ಸಾ ಫಲವೋ ಏನೋ ಗೊತ್ತಿಲ್ಲ, ಮತ್ತೆ ಟಿ ವಿ ಪ್ರಾಬ್ಲಮ್ ಅಟ್ಯಾಕ್ ಆಯಿತು ನನಗೆ. ಈಗ ಅದಕ್ಕೂ ಕೂಡ ನಾನು ಒಂದು 2 ತಿಂಗಳು ಗೌರ್ಮೆಂಟಲ್ಲೇ ಟ್ಯಾಬ್ಲೆಟ್ ತಗೊಂಡೆ. ಅದು ನನಗೆ ಆ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ ವೇರಿಯೇಷನ್ ಆಗಿ ನನಗೆ ಅಡ್ಜಸ್ಟ್ ಆಗಿಲ್ಲ. ಹಾಗಾಗಿ ಮೈಸೂರಲ್ಲಿ ನಾನು ಖಾಸಗಿ ಆಸ್ಪತ್ರೆಗೆ ತೋರಿಸ್ತಾ ಇದ್ದೀನಿ, ಖಾಸಗಿ ವೈದ್ಯರುಗಳೇ. ಆದರೆ ನನಗೆ ಈಗ ಮೂಡ್ತಾ ಇರುವಂಥ ಪ್ರಶ್ನೆ ಏನು ಅಂದರೆ, ವೈದ್ಯನಾರಾಯಣ ಹರಿ ಅಂತಾರೆ ಡಾಕ್ಟ್ರು, ಮತ್ತು ವೈದ್ಯಕೀಯ ಸಿಬ್ಬಂದಿನ ಎಲ್ಲರೂ ದೇವರು ಸ್ವರೂಪದಲ್ಲಿ ನೋಡ್ತಾರೆ. ಆದರೆ ಇವರು ಇಲ್ಲಿ ಕೆಲ ಸಿಬ್ಬಂದಿಗಳು ಮತ್ತು ವೈದ್ಯರು ದೆವ್ವದ ರೀತಿಯಲ್ಲಿ ವರ್ತಿಸ್ತಾರೆ. ರೋಗಿಗಳ ಜೊತೆಲಿ, ರೋಗಿಗಳ ಸಂಬಂಧಿಗಳ ಜೊತೆಲಿ ಸಾವಧಾನದಿಂದ ಅವ್ರಿಗೆ ವರ್ತಿಸುವಂಥದ್ದು, ಅವರಿಗೆ ಸರಿಯಾದ ದಾರಿಯನ್ನು ತೋರಿಸುವಂಥ ಕೆಲಸನ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಿಮ್ಸ್ದಲ್ಲಿ ಯಾರೂ ಕೂಡ ಮಾಡ್ತಾ ಇಲ್ಲ. ಬೇಕಾ ಬಿಟ್ಟು ಕಾಡಾಚಾರ ಕೂತ್ರ ಕೊಡೋದು, ಅವರು ಫ್ರೀ ಆಗಿದ್ರು ಕೂಡ ಯಾವುದೋ ಒಂದು ಟೆಸ್ಟ್ಗೆ ಹೋಗ್ತೀವಿ, ಅವರು ಫ್ರೀ ಆಗಿರ್ತಾರೆ, ಅಲ್ಲಿ ಏನೂ ಇರಲ್ಲ, ಯಾವುದೋ ಮೊಬೈಲ್ ನೋಡ್ತಾ ಇರ್ತಾರೆ, ಪೇಪರ್ ಓದ್ತಾ ಇರ್ತಾರೆ, 10 ನಿಮಿಷ ವೆಯ್ಟ್ ಮಾಡಿ ಕರಿತೀವಿ ಅಂತಾರೆ. ನಾವು ವೆಯ್ಟ್ ಮಾಡ್ತಾ ಇರ್ತೀವಿ, ಮತ್ತೆ ಕರೆಯಲ್ಲ, ನಾವೇನು ಮಾಡ್ತೀವಿ, ಒಂದು 20 ನಿಮಿಷ ಬಿಟ್ಟು ಮತ್ತೆ ಹೋಗಿ ಮುಖ ತೋರಿಸ್ತಂಥ ಸಂದರ್ಭದಲ್ಲಿ ಅವ್ರಿಗೆ ಅವಾಗ ಕೂಗಾಡ್ತಾರೆ, ಅವಾಗ ಕರೀತಾರೆ, ಏನು ನಿಮ್ಮ ಪ್ರಾಬ್ಲಮ್ ಏನು ಅಂತಾರೆ, ಏನು ಅಷ್ಟೊಂದು ಅರ್ಜೆಂಟಾ, ಈ ರೀತಿ ಅಡ್ಡ ರೀತಿಯಲ್ಲಿ ಮಾತಾಡಿ ಜನಗಳನ್ನ ಅವರು ಬರುವಂಥವ್ರು ಯಾರು ಕೂಡ ಸಂತೋಷವಾಗಿರುವಂಥವ್ರು ಬರಲ್ಲ, ಕಷ್ಟದಲ್ಲಿರುವಂಥವ್ರು ಯಾರಿಗೂ ಅವ್ರಿಗೂ ಹುಷಾರಾಗಿರಲ್ಲ, ಕುಟುಂಬದವ್ರಿಗೆ ಯಾರಿಗೂ ಹುಷಾರಾಗಿರಲ್ಲ, ಕರ್ಕೊಂಡು ಬಂದಿರ್ತಾರೆ, ಅವ್ರ ಮನಸ್ಸಿಗೆ ಮತ್ತಷ್ಟು ಗಾಸಿನ ಮಾಡ್ತಾರೆ. ಇದರಿಂದ ಅವರು ನಮಗೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಈ ರೀತಿಯೆಲ್ಲ ತೊಂದರೆ ಆಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಬೇಜಾರಾಗಿ ಕೆಲವರು ಖಾಸಗಿ ಆಸ್ಪತ್ರೆಗಳ ಮೊರೆ ಹೋಗ್ತಾರೆ. ಅಲ್ಲಿ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಅಲ್ಲಿ ಆ ದುಡ್ಡನ್ನ ಸುರಿದು ಆ ದುಡ್ಡನ್ನ ಸಂಪಾದನೆ ಮಾಡೋಕ್ಕಾಗದಂತೆ ಇವರು ಸಾಲ ಸುಳಿಗೆ ಸಿಕ್ಕಿ ರೈತ ಆತ್ಮಹತ್ಯೆ ಅನ್ನೋದು ಫೈನಲ್ ಆಗಿ ಇಲ್ಲಿ ತಲುಪ್ತಾ ಇದೆ. ಇದ್ರ ವಿರುದ್ಧ ಸರ್ಕಾರ ಗಮನ ಹರಿಸ್ಬೇಕು. ಸರ್ಕಾರಕ್ಕಿಂತ ಹೆಚ್ಚಾಗಿ ಸ್ಥಳೀಯ ಸರ್ಕಾರ ಅಂದರೆ ಸ್ಥಳೀಯ ಜನಪ್ರತಿನಿಧಿಗಳು, ನಗರಸಭೆ ಅಧ್ಯಕ್ಷರಾಗಿರ್ಬೋದು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ಬೋದು, ಸ್ಥಳೀಯ ಶಾಸಕರು ಇರ್ಬೋದು, ಸಂಸದರು ಇರ್ಬೋದು. ಇದು ಹಳೆಯ ಹಾಸ್ಪಿಟ್ಲ್ ಆಗಿರೋದ್ರಿಂದ ಇದು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಮಧ್ಯಮ ವರ್ಗದವರು ಮತ್ತು ಬಡ ಕುಟುಂಬದವರು ಜಾಸ್ತಿ ರೈತಾಪಿ ವರ್ಗದವರೇ ಬದುಕ್ತಾ ಇರ್ತಾರಿಂದ ಇಲ್ಲಿ ಯಾರು ಆರ್ಥಿಕವಾಗಿ ಸಬರಲ್ಲಿರಲಿಲ್ಲ. ಆರ್ಥಿಕವಾಗಿ ತುಂಬ ಚೆನ್ನಾಗಿರೋರು ಮೈಸೂರು ಬೆಂಗಳೂರು ಯಾವುದೋ ಕಾಸ್ಟ್ಲಿ ಹಾಸ್ಪಿಟ್ಲ್ ಖಾಸಗಿ ಹಾಸ್ಪಿಟ್ಲ್ಗೆ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವಾಸಿ ಮಾಡ್ಕೊಳ್ತಾರೆ. ಇಲ್ಲಿ ಪ್ರಮುಖವಾಗಿ ಆಗಬೇಕಾಗಿರೋದು ಏನು ಅಂದರೆ, ಈ ಮೀಮ್ಸಲ್ಲಿ ಏನು ನಡೀತಾ ಇದೆ, ಈ ದುರ್ವರ್ತನೆ, ವೈದ್ಯಕೀಯ ಸಿಬ್ಬಂದಿಗಳ ದುರ್ವರ್ತನೆ, ಮತ್ತು ಈ ವೈದ್ಯರದು ಏನು ನಿರ್ಲಕ್ಷ್ಯತನ ತೋರಿಸ್ತಾರೆ ಸಾರ್ವಜನಿಕರ ಮೇಲೆ, ರೋಗಿಗಳ ಮೇಲೆ, ಅದನ್ನು ಮಟ್ಟಾಕುವಂಥ ಕೆಲಸನ ಸ್ಥಳೀಯ ರಾಜಕಾರಣಿಗಳು ದಯವಿಟ್ಟು ಮಾಡಬೇಕು. ಮತ್ತು ಅಲ್ಲಿ ಆಲ್ಮೋಸ್ಟು ಅಲ್ಲಿ ನಮ್ಗನಿಸಿದ ಮಟ್ಟಿಗೆ ಈ ಸೀನಿಯರ್ ಡಾಕ್ಟರ್ಗಳು ಏನು ಮಾಡ್ತಾರೆ, ಆಚೆ ಕ್ಲಿನಿಕ್ಗಳನ್ನ ಮಾಡ್ಕೊಂಡಿದ್ದಾರೆ. ಆಚೆ ಕ್ಲಿನಿಕ್ಗಳಲ್ಲಿ ಹೋದರೆ ಅಲ್ಲಿ ಅವರು ತೋರಿಸುವಂಥ ಆ್ಯಟಿಟ್ಯೂಡೇ ಬೇರೆ ಇರ್ತದೆ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಪ್ರೀತಿಯಿಂದ ನೋಡ್ತಾರೆ, 10 ನಿಮಿಷ 20 ನಿಮಿಷ ಟೈಮ್ ಕೊಡ್ತಾರೆ. ಅದೇ ಡಾಕ್ಟ್ರನ್ನ ನೀವು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಭೇಟಿಯಾದರೆ ಅವ್ರು ನೋಡುವಂಥ ಟ್ರೀಟೇ ಬೇರೆ ಇರುತ್ತೆ, 5 ನಿಮಿಷನೂ ಮಾತಾಡ್ಸಲ್ಲ, ಬೇಗ ಬಿಟ್ಟಿಗೆ ಏನು ಕಳಿಸ್ತಾರೆ, ಎಲ್ಲಿ ಯಾವ ಸೌಲಭ್ಯಗಳು ಎಲ್ಲಿ ಸಿಗ್ತದೆ ಅಂತ ಹೇಳಲ್ಲ, ಯಾರನ್ನ ಮಾತೇ ಆಡ್ಸೋಕ್ಕಾಗಲ್ಲ. ಈ ಲ್ಯಾಬ್ ಟೆಕ್ನಿಷಿಯನ್ಗಳನ್ನಂತೂ ಮಾತೇ ಆಡ್ಸೋಕ್ಕಾಗಲ್ಲ, ಫ್ರೀ ಆಗಿರ್ತಾರೆ, ಕೆಲಸ ಮಾಡ್ಕೊಳ್ಳಲ್ಲ, ಇಂಥದ್ದೆಲ್ಲ ನಡೀತಾ ಇದೆ. ಆದ್ದರಿಂದ ಜನಪ್ರತಿನಿಧಿಗಳು ನಿಮ್ಗೆ ನಿಜವಾಗೂ ಜನಸೇವೆ ಮಾಡಬೇಕು ಅಂದ್ಕೊಂಡು ಬಂದಿರುವಂಥ ಮನಸ್ಥಿತಿ ಇದ್ದರೆ ದಯವಿಟ್ಟು ಜನರಿಗೆ ಆಗ್ತಾ ಇರುವಂಥ ಅನ್ಯಾಯನ ತಪ್ಪಿಸಿ ವೈದ್ಯಕೀಯ ಸಿಬ್ಬಂದಿಯ ಕುರಿತು ಮೀಮ್ಸ್ ಅಧಿಕಾರ ವರ್ಗಗಳ ಮೇಲೆ ನೀವು ಕಟ್ಟುನಿಟ್ಟಿನ ಕ್ರಮ ತಗೊಂಡು ಜನಗಳಿಗೆ ಒಳ್ಳೇದು ಮಾಡಬೇಕು ಅಂತ ಹೇಳ್ತಾ ಇದ್ರ ವಿರುದ್ಧ ಇದು ಪಶ್ಚಾತ್ತಾಪನ ನಾಳೆ ದಿನ ನೀವೇ ಅನುಭವಿಸ್ತೀರಾ. ವೈದ್ಯಕೀಯ ಸಿಬ್ಬಂದಿಗಳು ನೀವು ದೇವ್ರ ರೀತಿಯಲ್ಲಿ ನೀವು ಚಿಕಿತ್ಸೆ ಕೊಟ್ಟರೆ ಜನ ನಿಮ್ಮನ್ನು ದೇವ್ರ ರೀತಿಯಲ್ಲಿ ನೋಡ್ತಾರೆ. ನೀವು ಮಾಡ್ತಾ ಇರುವಂಥ ಕೆಲಸದಿಂದ ತುಂಬ ಜನರು ಕಣ್ಣೀರಾಗ್ತಾ ಇರ್ತಾರೆ, ಅವ್ರ ಕಣ್ಣೀರನ್ನು ಸಾಪ ಕಟ್ಟುತ್ತೆ ನಿಮಗೆ, ಅದ್ರ ಪ್ರತಿಫಲ ನೀವು ಅನುಭವಿಸ್ತೀರಾ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇವೆ. ಕೇಳಿದ್ರಲ್ಲ ಸ್ನೇಹಿತರೆ, ಲಕ್ಷಗಟ್ಟಲೆ ಸಂಬಳ ಎಣಿಸ್ಕೊಂಡ್ರು ನೆಟ್ಗೆ ಚಿಕಿತ್ಸೆ ಕೊಡೋದಿರಲಿ, ಸಮಸ್ಯೆ ಏನು ಅಂತಲೇ ಪತ್ತೆ ಹಚ್ಚಲಾಗದ ಇಂಥವನ್ನ ನಂಬ್ಕೊಂಡು ಅಲ್ಲಿಗೆ ಹೋಗೋದಾದರೂ ಹೇಗೆ, ಹೋದವರು ಬದುಕು ಬರ್ತೀವಿ ಅನ್ನೋ ಗ್ಯಾರಂಟಿ ಏನು? ಅಲ್ಲ ವೈದ್ಯಕೀಯ ಮತ್ತು ಆರೋಗ್ಯ ಸಚಿವರೇ, ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು, ಸಂಸದರು, ಇನ್ನೂ ಇತರೆ ಜನಪ್ರತಿನಿಧಿಗಳು ಇನ್ನಾದರೂ ಇತ್ತ ಗಮನ ಹರಿಸಿ ಜನರಿಗೆ ಕನಿಷ್ಠ ಆರೋಗ್ಯ ಸೌಲಭ್ಯ ಸಿಗುವಂತೆ ಮಾಡಿ. ಇಲ್ದಿದ್ರೆ ಜನರು ಸಾಪ ರೋಗಗ್ರಸ್ತ ವೈದ್ಯರು ಸೇರಿ ನಿಮ್ಮನ್ನು ಕೂಡ ತಡದೇ ಇರಲ್ಲ. ನಮ್ಮ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿ. ವಂದನೆಗಳು.